ಇನ್ನು ಕ್ಯಾಬಿನೆಟ್ಗೆ ಹೋಗ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯ ಇಂದು ವಿಧಾನಸೌಧದಲ್ಲಿ ನಡೆಯುತ್ತಿರುವಂತಹ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಮೀಟಿಂಗ್ಗೆ ಹೋಗದಿರೋದಕ್ಕೆ ಸಿಎಂ ನಿರ್ಧಾರ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣ ಸಂಬಂಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವ ಸಾಧ್ಯತೆ ಈ ಹಿನ್ನೆಲೆಯಲ್ಲಿ ಹಾಗಾಗಿ ರಾಜ್ಯಪಾಲರಿಗೆ ಟಕ್ಕರ್ ನೀಡಲು ಸರ್ಕಾರ ಮುಂದಾಗಿದೆ ಇಂದು ವಿಧಾನಸೌಧದಲ್ಲಿ ನಡೆಯುವಂತಹ ಕ್ಯಾಬಿನೆಟ್ ಮೀಟಿಂಗ್ ಗೆ ಸಿಎಂ ಸಿದ್ದರಾಮಯ್ಯ ಹಾಜರಾಗುವುದಿಲ್ಲ ಸಿದ್ದರಾಮಯ್ಯರ ವಿರುದ್ಧ ಮೂಡ ಹಗರಣ ಸಂಬಂಧ ಈ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗಿದೆಯಾ ಎನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿರ್ತಕ್ಕಂತಹದ್ದು ರಾಜ್ಯಪಾಲರಿಗೆ ಟಕ್ಕರ್ ಕೊಡೋದಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಮಾತ್ರ ಅಲ್ವಾ ಒಟ್ಟಾರೆ ಸರ್ಕಾರವೇ ಈ ಬಗ್ಗೆ ಒಂದು ನಿರ್ಧಾರಕ್ಕೆ ಬರಲಾಗಿದೆ ಇದರ ಭಾಗವಾಗಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗುತ್ತದೆ ರಾಜ್ಯಪಾಲರು ಅನುಮತಿ ಪ್ರಸ್ತಾಪವನ್ನು ಕ್ಯಾಬಿನೆಟ್ ತಿರಸ್ಕಾರ ಮಾಡಲಿದೆ ಅದಕ್ಕೆ ಅಂಗೀಕಾರ ಮಾಡೋದಿಲ್ಲ ಕ್ಯಾಬಿನೆಟ್ ತನ್ನ ಪರವಾಗಿ ಕ್ಯಾಬಿನೆಟ್ ಕ್ಯಾಬಿನೆಟ್ ನಿರ್ಣಯ ಮಾಡುವುದರಿಂದ ಅಲ್ಲಿ ಕ್ಯಾಬಿನೆಟ್ ಸಭೆಗೆ ಸಿಎಂ ಇಂದು ತೆರಳೋದಿಲ್ಲ ಅದನ್ನ ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ನೋಡಿಕೊಳ್ಳುತ್ತೋ ಏನೋ ಗೊತ್ತಿಲ್ಲ ಹೌದು ಎಸ್ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಭೆಯನ್ನ ಮುನ್ನಡೆಸಲಿದ್ದಾರೆ ಕ್ಯಾಬಿನೆಟ್ಗೆ ಹೋಗ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯ ಆ ಸ್ಥಾನವನ್ನು ತುಂಬುವುದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ರಾಜ್ಯಪಾಲರ ಆ ಒಂದು ನಿರ್ಧಾರಕ್ಕೆ ಟಕ್ಕರ್ ಕೊಡ್ತಾ ಇದೆಯಾ ಹಾಗಾದ್ರೆ ಸರ್ಕಾರ ಮುಡಾಹರಣ ಸಿಎಂ ತನಿಖೆಗೆ ಗವರ್ನರ್ ಅಸ್ತು ಎನ್ನುವಂತಹ ಚರ್ಚೆಗಳು ಶುರುವಾಗ್ತಾ ಇರ್ತಕ್ಕಂತಹ ಹೊತ್ತಲ್ಲೇ ಇದು ಒಂದು ತರಹದ ಅಪ್ಡೇಟ್ಸ್ ವಿವಾದಿತ ಮೂಡಾ ಹಗರಣವು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಕೊರಳಿಗೆ ಉರುಳಾಗುವ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿತ್ತು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ಎರಡನೇ ಬಾರಿಗೆ ನೋಟಿಸ್ ಅನ್ನು ಜಾರಿಗೊಳಿಸಿದ್ರು ರಾಜ್ಯಪಾಲರ ನಡೆಯ ವಿರುದ್ಧ ಸರ್ಕಾರ ಅಸಮಾಧಾನಗೊಂಡಿತ್ತು ಆಕ್ರೋಶಗಳನ್ನು ಕೂಡ ವ್ಯಕ್ತಪಡಿಸಿತ್ತು ಇದಕ್ಕೆ ತದ್ವಿರುದ್ಧವಾಗಿ ಗುರುವಾರ ಅಂದರೆ ಇವತ್ತು ಸಂಪುಟ ಸಭೆಯಲ್ಲಿ ಒಂದು ನಿರ್ಣಯವನ್ನು ಕೈಗೊಳ್ಳುವ ಸಂಭವವಿದೆ ಆ ಸಂಭವ ನಿರ್ಣಯ ಆ ಒಂದು ಸಚಿವ ಸಂಪುಟದಲ್ಲಿ ಕೈಗೊಳ್ಳುವಂತಹ ಸಾಧ್ಯತೆಗಳಿದೆ ಮುಡಾ ಸಿ ಎಂ ಪತ್ನಿ ಪಾರ್ವತಿ ಅವರ ಹೆಸರಿಗೆ ಪರಿಹಾರವೆಂಬಂತೆ ವಿಜಯನಗರದ ಮೂರು ಮತ್ತು ನಾಲ್ಕನೇ ಹಂತದ ಬಡಾವಣೆಗಳಲ್ಲಿ ಹದಿನಾಲ್ಕು ನಿವೇಶನಗಳ ಹಂಚಿಕೆ ಮಾಡಿತ್ತು ಹಾಗಾದರೆ ಹಾಗಾದರೆ ಈ ಒಂದು ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇವತ್ತು ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿದೆ ಆ ಸಭೆಗೆ ಸಿದ್ದರಾಮಯ್ಯ ಹಾಜರಾಗುವುದಿಲ್ಲ ಹಾಗಾದರೆ ಆ ಸಭೆಯನ್ನು ಡಿ ಕೆ ಶಿವಕುಮಾರ್ ಅವರೇ ಮುನ್ನಡೆಸ್ತಾರಾ ಅಥವಾ ರಾಜ್ಯಪಾಲರು ಎರಡನೇ ಬಾರಿ ಕಳುಹಿಸಿಕೊಡಲಾಗಿರ್ತಕ್ಕಂತಹ ಏನು ನೋಟಿಸ್ ಆ ನೋಟಿಸಿಗೆ ಇವತ್ತು ಸಚಿವ ಸಂಪುಟದಲ್ಲಿ ಯಾವ ತರಹದ ತೀರ್ಮಾನಗಳಾಗುತ್ತೆ ಇವೆಲ್ಲವೂ ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ ಇದು ಒಂದರ್ಥದ ರಾಜ್ಯಪಾಲರನ್ನೇ ಅಥವಾ ರಾಜ್ಯಪಾಲರಿಗೆ ಟಕ್ಕರ್ ಕೊಡುವಂತಹ ಒಂದು ಪ್ರಯತ್ನ ಸರ್ಕಾರದಿಂದ ಇವತ್ತು ನಡೀಲಿಕ್ಕಿದೆ ಒಟ್ಟಾರೆ ಈ ಒಂದು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಡೆವಲಪ್ಮೆಂಟ್ಗಳು ಕೂಡ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತಹದ್ದು ಸೊ ಹಾಗಾಗಿ ಕ್ಯಾಬಿನೆಟ್ಗೆ ಹೋಗ್ತಾ ಇಲ್ಲ ಸಿ ಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯರ ಸ್ಥಾನವನ್ನು ತುಂಬೋದಕ್ಕೆ ಅಲ್ಲಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಸೊ ಇವತ್ತು ನಡೆಯುವಂತಹ ಕ್ಯಾಬಿನೆಟ್ ಸಚಿವ ಸಂಪುಟದಲ್ಲಿ ರಾಜ್ಯಪಾಲರ ಎರಡನೇ ನೋಟಿಸ್ ವಿಚಾರವಾಗಿಯೂ ಕೂಡ ಚರ್ಚೆಗಳು ನಡೆಯುವಂತಹ ಸಾಧ್ಯತೆಗಳು ಕೂಡ ಕೇಳಿ ಬರ್ತಾ ಇದೆ ಸೊ ಇದರ ಭಾಗವಾಗಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗುತ್ತದೆ ಸೊ ಈ ವಿಚಾರವಾಗಿ ರಾಜ್ಯಪಾಲರು ಅವರ ಅನುಮತಿಯನ್ನು ಪ್ರಸ್ತಾಪ ಕೂಡ ಆಗಲಿಕ್ಕಿದೆ ತನ್ನ ಪರವಾಗಿ ಕ್ಯಾಬಿನೆಟ್ ನಿರ್ಣಯ ಮಾಡುವುದರಿಂದ ಕ್ಯಾಬಿನೆಟ್ ಸಭೆಗೆ ಸಿ ಎಂ ಇಂದು ತೆರಳೋದಿಲ್ಲ ಸೊ ಅಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಅದನ್ನು ಇವತ್ತು ಮುನ್ನಡೆಸ್ತಾರೆ ಆ ಒಂದು ಸಚಿವ ಸಂಪುಟ ಸಭೆಯನ್ನು ಸೊ ಕ್ಯಾಬಿನೆಟ್ಗೆ ಹೋಗ್ತಾ ಇಲ್ಲ ಸಿ ಎಂ ಸಿದ್ದರಾಮಯ್ಯ ಒಂದು ಕಡೆ ಎಲ್ಲೋ ಒಂದು ಕಡೆ ಮೂಡಾನ್ವೇಷಣ ಹಂಚಿಕೆ ಪ್ರಕರಣದಲ್ಲಿ ಸರ್ಕಾರದ ವಿರುದ್ಧ ಒಟ್ಟಿಗೆ ಹೆಜ್ಜೆ ಹಾಕುವುದಾಗಿ ಹೇಳಿದ್ದ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಲ್ಲೂ ಕೂಡ ಬಿರು ಬಿರುಕು ಮೂಡಿರತಕ್ಕಂತಹ ಒಂದು ಸುದ್ದಿಯ ಜೊತೆ ಜೊತೆಗೆ ಮತ್ತೊಂದು ಆಘಾತ ಏನಂತ ಹೇಳಿದರೆ ವಿವಾದಿತ ಮೂಡಾ ಹಗರಣವು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಕೊರಳಿಗೆ ಉರುಳಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ಎರಡನೇ ಬಾರಿಗೆ ನೋಟಿಸ್ ಜಾರಿಗೊಳಿಸಿದ್ದಾರೆ ರಾಜ್ಯಪಾಲರ ನಡೆಯ ವಿರುದ್ಧ ಸರ್ಕಾರವು ಕೂಡ ತೀವ್ರವಾಗಿ ಅಸಮಾಧಾನಗೊಂಡಿತ್ತು ಅದಾದ ಬಳಿಕ ಇನ್ನು ಅಸಮಾಧಾನಗೊಂಡಂತಹ ಈ ಸರ್ಕಾರ ಅದಕ್ಕೆ ತದ್ವಿರುದ್ಧವಾದಂತಹ ಅಂದರೆ ಇವತ್ತು ಒಂದು ಸಂಪುಟ ಸಭೆಯಲ್ಲಿ ಒಂದು ನಿರ್ಣಯವನ್ನು ಕೈಗೊಳ್ಳುವ ಸಾಧ್ಯತೆಗಳು ಕೂಡ ಹೆಚ್ಚಳಾಗ್ತಾ ಇದೆ ಆ ನಿರ್ಣಯ ಸಭೆಯಲ್ಲಿ ಮಾತ್ರ ಸಿದ್ದರಾಮಯ್ಯರವರು ಇರೋದಿಲ್ಲ ಮೂಡ ಸಿ ಎಂ ಪತ್ನಿ ಪಾರ್ವತಿ ಅವರ ಹೆಸರಿಗೆ ಪರಿಹಾರವೆಂಬಂತೆ ವಿಜಯನಗರ ಮೂರು ಮತ್ತು ನಾಲ್ಕನೇ ಹಂತದ ಬಡಾವಣೆಗಳಲ್ಲಿ ನಿವೇಶನಗಳ ಹಂಚಿಕೆ ಮಾಡಲಾಗಿತ್ತು ಎನ್ನುವಂತಹದ್ದು ಕೂಡ ಈ ಒಂದು ಚರ್ಚೆಯಲ್ಲಿ ಬಹಳ ಮುಖ್ಯವಾಗಿ ಕೇಳಿ ಬರ್ತಾ ಇರತಕ್ಕಂತಹದ್ದು ಒಟ್ಟಾರೆ ಸಿದ್ದರಾಮಯ್ಯರ ಮೂಡಾ ಪ್ರಕರಣ ದಿನದಿಂದ ದಿನಕ್ಕೆ ತೀವ್ರವಾದಂತಹ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಮತ್ತೊಂದು ಕಡೆ ಅಬ್ರಾಹಂ ಕೊಟ್ಟಂತಹ ದೂರಿನ ಆಧಾರದಲ್ಲಿ ಈಗ ರಾಜ್ಯಪಾಲರು ಎರಡನೆಯ ನೋಟಿಸನ್ನು ಕೂಡ ಸಿದ್ದರಾಮಯ್ಯನವರಿಗೆ ಜಾರಿ ಮಾಡಿದ್ದಾರೆ ಇನ್ನು ಮತ್ತೊಂದು ಕಡೆ ಸಾಮಾಜಿಕ ಹೋರಾಟಕಾರ ಅಬ್ರಾಹಂ ಕೂಡ ಫ್ರೀಡಮ್ ಟಿವಿ ಜೊತೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದರು ಕೆಲವೊಂದು ಕಡೆ ಸಿದ್ದರಾಮಯ್ಯನವರಿಗೆ ಎದುರಾಗಿರುವಂತಹ ಈ ಕಾನೂನು ಕಂಟಕದಿಂದ ಪಾರಾಗೋದಕ್ಕೆ ಸಾಧ್ಯನೇ ಇಲ್ಲ ಕಾರಣ ಬ ನೂರರಷ್ಟು ಹಂಡ್ರೆಡ್ ಪರ್ಸೆಂಟ್ ಈ ಭ್ರಷ್ಟಾಚಾರದಲ್ಲಿ ಸಿದ್ದರಾಮಯ್ಯರ ಪಾಲಿದೆ ಹಾಗಾಗಿ ನಾವು ನಮ್ಮ ಹೋರಾಟಗಳನ್ನು ಮುಂದುವರಿಸ್ತೀವಿ ಎನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ರು ಒಟ್ಟಾರೆ ಈ ಒಂದು ಮೂಡ ಹಗರಣ ದಿನದಿಂದ ದಿನಕ್ಕೆ ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ತಾ ಇದೆ